ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ವಾದ ಪ್ರತಿವಾದ ಜೋರಾಗಿತ್ತು ಗುತ್ತಿಗೆದಾರರ ಆರೋಪದಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ ಅನ್ನುವಂತ ಮಾತುಗಳು ಕೇಳಿಬಂತು ವಿವಾದ ಬೇಡ ಎಂದು ಕೆಲವರ ವಾದ ಡಿಕೆಶಿ ಅದಕ್ಕೆ ಪ್ರತಿವಾದ ಮಾಡಿದರು ಕೆಲವು ಸಚಿವರ ಮಾತಿಗೆ ಡಿಕೆಶಿ ಕೊಟ್ಟ ಉತ್ತರ ಏನಂತ ನಾವು ಹೇಳ್ತೀವಿ ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರಂತೆ ಹೌದಾ ಹಾಗಾದ್ರೆ ಏನೆಲ್ಲಾ ನಡೆಯಿತು ನಿನ್ನೆಯ ಸಂಪುಟ ಸಭೆಯಲ್ಲಿ ನಡೆದಂತ ವಾದ ವಿವಾದದ ಇನ್ಸೈಡ್ ಮಾಹಿತಿಯನ್ನ ರಾಜ್ ನ್ಯೂಸ್ ನಿಮಗೆ ಹೇಳ್ತಾ ಇದೆ ಗುತ್ತಿಗೆ ಗುದ್ದು ಡಿಕೆಶಿ ಮದ್ದು ಕೆಲವು ಸಚಿವರ ವಾದ ಏನಿತ್ತು ಮತ್ತು ಡಿಕೆಶಿ ಪ್ರತಿವಾದ ಏನಿತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಗುತ್ತಿಗೆದಾರರ ವಿವಾದ ದೊಡ್ಡದಾಗಿತ್ತು ಅಂದ್ರೆ ಗುತ್ತಿಗೆದಾರರು ಈಗ ಸದ್ಯದ ಮಟ್ಟಿಗೆ ಏನು ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಅದು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ತರಬಹುದು ಯಾಕೆಂದ್ರೆ ಅದೇ ಗುತ್ತಿಗೆದಾರರ ಸಮಸ್ಯೆ ಅದೇ ಸಮಸ್ಯೆಯನ್ನ ಇಟ್ಕೊಂಡು ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ವಿ ಈಗ ಅದು ನಮ್ಮ ಬುಡಕ್ಕೆ ಬರ್ತಾ ಇದೆಯಲ್ಲ ಇದೆಲ್ಲೋ ಒಂದು ಕಡೆ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಕೆಲವರು ಸಚಿವರುಗಳು ವಾದ ಮಾಡಿದ್ರು ಇನ್ನು ಅದಕ್ಕೆ ಡಿಕೆಶಿ ಪ್ರತಿವಾದ ಏನಿತ್ತು ಅಂತ ನೋಡೋದಾದ್ರೆ ಹೌದು ಯಾರು ಮಾಡಿಸ್ತಿದ್ದಾರೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ರು ಅಂದ್ರೆ ಅದು ಯಾರು ಮಾಡಿಸ್ತಿದ್ದಾರೆ ಆಗ್ತಾ ಇದೆ ಅದನ್ನ ನಾವು ಎದುರಿಸಬೇಕು ಹಾಗಂತ ನಾವು ಎಲ್ಲರಿಗೂ ಕೈ ಕೊಟ್ಟು ಅಗ್ಗ ಕಟ್ಟಿಸ್ಕೊಳ್ಳಕಾಗುತ್ತಾ ಇಲ್ಲವಲ್ಲ ಈಗ ಬಂದಿರತಕ್ಕಂತ ಸಮಸ್ಯೆ ಏನು ಅನ್ನೋದು ಗೊತ್ತಿದೆ ಅದನ್ನ ಇತ್ಯರ್ಥ ಮಾಡೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಪ್ರತಿವಾದ ಇತ್ತು ಇನ್ನು ವಾದ ನಂಬರ್ 2 ಗಮನಿಸೋದಾದ್ರೆ ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಕೆಲವರು ಹೇಳಿದ್ರು ಯಾಕೆಂದ್ರೆ ಹಿಂದೆ ನಾವು ಅದೇ ಗುತ್ತಿಗೆದಾರರನ್ನ ಇಟ್ಕೊಂಡು ಹೋಗಿದ್ದೀವಿ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗ್ತಿಲ್ಲ 40% ಕಮಿಷನ್ ಕೇಳ್ತಾ ಇದ್ದಾರೆ ಈಗ ನಮ್ಮ ಸರ್ಕಾರದಲ್ಲಿ 15% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಅದು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರೇ ಅಂತ ಕೆಲವರು ಸಚಿವರು ವಾದ ಮಂಡಿಸಿದ್ರು ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು ಹಾಗೇನಿಲ್ಲ ಸ್ವಲ್ಪ ದಿನ ಅಬ್ಬರಿಸ್ತಾರೆ ಬಿಡಿ ನಾನೇನು ಕಮಿಷನ್ ಕೇಳಿಲ್ಲ ಅದೇನಾದರೂ ಕೇಳಿದ್ರೆ ನಾನು ಹೆದರ್ತಾ ಇದ್ದೆ ಹಂಗೇನು ಕೂಡ ಇಲ್ಲ ಸ್ವಲ್ಪ ಅಬ್ಬರ ಮಾಡ್ತಾ ಇದ್ದಾರೆ ಮಾಡ್ಲಿ ಯಾವಾಗ ಟೈಮ್ ನೋಡಿ ಅವರನ್ನ ಹೆಂಗ್ ಮಟ್ಟ ಹಾಕಬೇಕು ಅಂತ ನನಗೆ ಗೊತ್ತಿದೆ ಆ ರೀತಿಯ ಕ್ರಮಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಡೋಂಟ್ ವರಿ ಅಬ್ಬರಸೋರ್ ಅಬ್ಬರಸ್ಲಿ ಅಂತ ಹೇಳಿ ಡಿಕೆಶಿ ಅವರ ಪ್ರತಿವಾದ ಇತ್ತು ನುವಾದ ನಂಬರ್ 3 ಅನ್ನು ಗಮನಿಸೋದಾದ್ರೆ ಬಿಜೆಪಿಗೆ ನಾವೇ ಅಸ್ತ್ರ ಕೊಟ್ಟಂಗ ಆಗುತ್ತೆ ಇದರಿಂದ ನಾವು ಸುಮ್ಮನೆ ಕುಂತ್ಕೊಂಡ್ರೆ ಈ ಗುತ್ತಿಗೆದಾರರು ಏನೋ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅದಕ್ಕೇನೋ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಹಾಕಬೇಕು ಅಂತ ನಾವೇನಾದರೂ ಸುಮ್ಮನೆ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ನಾವೇ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಂಗ ಆಗಿಬಿಡುತ್ತೆ ಇದಕ್ಕೇನಾದರೂ ಒಂದು ಇತ್ಯರ್ಥ ಕಂಡುಕೊಳ್ಳಬೇಕಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮುಂದೆ ವಾದ ತೋರಿಸುತ್ತಾರೆ ನೋಡಿ ಡಿಕೆ ಶಿವಕುಮಾರ್ ಅವರನ್ನು ನಾನು ಟ್ಯಾಕಲ್ ಮಾಡ್ತಿದ್ದೀನಿ ಇವರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಇವರು ಯಾರು ಪೂರಕವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಇದು ಬಿಜೆಪಿಗೆ ಹೆಂಗ ಅಸ್ತ್ರ ಆಗಬಹುದು ಬಿಜೆಪಿ ಇದನ್ನು ಹೆಂಗೆಲ್ಲ ಬಳಸ್ಕೊಳ್ಬಹುದು ಈ ಎಲ್ಲವನ್ನು ಕೂಡ ನಾನು ಈಗಾಗಲೇ ಗಮನಿಸ್ತಾ ಇದ್ದೀನಿ ಸ್ವಲ್ಪ ಟೈಮ್ ಬರ್ತದೆ ಅದಕ್ಕೇನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀನಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಇರಬೇಕು ಸದ್ಯ ನಮ್ಮಲ್ಲಿ ಒಂದು ಒಗ್ಗಟ್ಟು ಇರಬೇಕು ಈ ವಿಚಾರದಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ಇರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರತಿವಾದವನ್ನು ಮಾಡಿದ್ದಾರೆ ಇನ್ನು ವಾದ ನಂಬರ್ 4 ಗಮನಿಸೋದಾದ್ರೆ ಜನರಲ್ಲಿ ಕಮಿಷನ್ ಸರ್ಕಾರ ಎಂಬ ಭಾವನೆ ಮೂಡ್ತಾ ಇದೆ ಅಂತ ಹೇಳಿದ್ದಾರೆ ಸೋ ನೋಡಿ ಹಿಂದೆ 40% ಕಮಿಷನ್ ಅಂತ ಹೇಳ್ತಾ ಇದ್ವಿ ಈಗ 15% ಕಮಿಷನ್ ಅಂತ ಗುತ್ತಿಗೆದಾರರಿಂದನೇ ಹೇಳಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಮತ್ತೆ ಇದಕ್ಕೆ ಹೆಂಗೆ ನಾವೀಗ ನಾವು ಕೂಡ ಕಮಿಷನ್ ಪಡಿತಾ ಇದ್ದೀವಿ ಕಮಿಷನ್ ಸರ್ಕಾರ ಅನ್ನೋ ಆರೋಪ ಬಂದುಬಿಡುತ್ತಲ್ಲ ಅಂತ ಹೇಳಿ ಅಲ್ಲಿ ಸಚಿವರ ವಾದ ಇತ್ತು ಅದಕ್ಕೆ ಡಿಕೆ ಶಿವಕುಮಾರ್ ಏನು ಹೇಳಿದ್ರು ಅಂತಂದ್ರೆ ಇದನ್ನ ಎದುರಿಸಬೇಕು ನೀವು ಕೂಡ ಅದಕ್ಕೆ ಬೆಂಬಲ ಕೊಡಬೇಕು ನೋಡಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ನನ್ನ ಮೇಲೆ ಆರೋಪ ಬಂತು ನಾನು 50% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಬಿಬಿಎಂಪಿ ಗುತ್ತಿಗೆದಾರರು ಹೇಳಿದ್ರು ಅದಕ್ಕೆ ನೀವ್ಯಾರು ಕೂಡ ಸ್ಪಂದನೆ ಮಾಡದೆ ಹೋದ್ರೆ ಅದು ನಿಜ ಅನಿಸ್ಬಿಡುತ್ತೆ ಎಲ್ಲರೂ ಕೂಡ ಇದಕ್ಕೆ ರಿಯಾಕ್ಟ್ ಆಗಬೇಕು ಎಲ್ಲರೂ ಕೂಡ ಒಂದಾಗಿರಬೇಕು ಇದಕ್ಕೆ ಈ ಮಾತು ಹೇಳೋಕೆ ಡಿಕೆ ಶಿವಕುಮಾರ್ ಅವರು ಕಾರಣ ಇದೆ ಡಿಕೆ ಶಿವಕುಮಾರ್ ಅವರ ಮೇಲೆ ಬಂದ ಈ ಆರೋಪಕ್ಕೆ ಯಾರು ಬೇಗ ಪ್ರತಿಕ್ರಿಯೆ ಕೊಡಲಿಲ್ಲ ಕೆಲವೇ ಕೆಲವೊಂದಷ್ಟು ಸಚಿವರುಗಳು ಮಾತನಾಡಿದ್ರು ಅದು ಬೇಕಾ ಬಿಟ್ಟಿಯಾಗಿ ಮಾತನಾಡಿದ್ದು ಕಂಡುಬಂತು ಉಳಿದೆಲ್ಲರೂ ಕೂಡ ಸೈಲೆಂಟ್ ಆದರು ಅದೇ ವರ್ಗಾವಣೆ ವಿಚಾರ ಬಂದಾಗ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ರು ಅದೇ ಭ್ರಷ್ಟಾಚಾರ ಅದು ಇದು ಅಂತ ಬಂದಾಗ ಎಲ್ಲರೂ ಧ್ವನಿ ಗುಡಿಸ್ತಾ ಇದ್ರು ಬಟ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಂದ ಆರೋಪ ಮಾತ್ರ ಯಾರು ಮಾತನಾಡಲಿಲ್ಲ ಅದಕ್ಕೆ ಕಾರಣಗಳು ಏನು ಗೊತ್ತಿಲ್ಲ ಬಟ್ ಇನ್ನು ವಾದ ನಂಬರ್ 6 ಅನ್ನು ಗಮನಿಸೋದಾದ್ರೆ ಗುತ್ತಿಗೆದಾರರನ್ನ ಸಮಾಧಾನ ಮಾಡಿದ್ರು ಸಮಾಧಾನವಾದ್ರು ಮಾಡಿ ಅಂತ ಹೇಳಿ ವಾದ ಮಾಡಿದ್ರು ಇತ್ತ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಏನು ಹೇಳಿದ್ರು ಇಲ್ಲ ಇಲ್ಲ ಎಲ್ಲ ಕಾನೂನು ಪ್ರಕಾರ ಆಗಲಿ ಅಂತ ಗುತ್ತಿಗೆದಾರರನ್ನ ಸಮಾಧಾನ ಮಾಡೋದಂದ್ರೆ ಹೆಂಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಬೇಕು ಮಾಡಿದ್ರೆ ಅವರೇ ಸಮಾಧಾನ ಆಗ್ತಾರೆ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ನ ಕೆಲ ಸಚಿವರು ಹೇಳಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನೋ ಹಂಗ ಆಗಂಗಿಲ್ಲ ಕಾನೂನು ಪ್ರಕಾರ ಕೊಡ್ತೀವಿ ಅಂತ ಹೇಳಿ ಕಾನೂನು ಪ್ರಕಾರವಾಗಿ ಹೋಗೋಣ ಕಾನೂನು ಪ್ರಕಾರವಾಗಿ ಹೋದ್ರೆ ನಮಗೊಂದು ಅಸ್ತ್ರ ಸಿಗುತ್ತೆ ಬಿಜೆಪಿಯ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯೋದಕ್ಕೆ ಸ್ವಲ್ಪ ತಾಳ್ಮೆ ಇರಿ
ನನ್ನ ಆಟ ನೋಡ್ತಾ ಇರಿ ಅಂತ ಹೇಳಿ ಕೆ ಶುಕುಮಾರ್ ಅವರು ಹೇಳಿದ್ರು. ಇನ್ನು ವಾದ ನಂಬರ್ 6-7 ಅನ್ನು ಗಮನಿಸೋದಾದ್ರೆ ಎಸ್ಐಟಿ ರಚನೆ ಅಗತ್ಯತೆ ಇರಲಿಲ್ಲ ಅಂತ ಹೇಳಿ ಕೆಲವರು ವಾದ ಮಾಡ್ತಾ ಇದ್ದಾರೆ. ಬಟ್ ನಾವೇ ಪ್ರಚಾರದ ವೇಳೆ ಭರವಸೆ ಕೊಟ್ಟಿದ್ದೀವಿ ಅಂತ ಹೇಳಿ ಡಿ ಕೆ ಶುಕುಮಾರ್ ಅವರು ಪ್ರತಿವಾದ ಮಾಡಿದ್ದಾರೆ. ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದೀವಿ ಬಿಜೆಪಿಯ ಎಲ್ಲ ಭ್ರಷ್ಟಾಚಾರಗಳನ್ನು ಹೊರಗೆ ತರ್ತೀವಿ, ಬಿಜೆಪಿಯ ಎಲ್ಲ ಭ್ರಷ್ಟಾಚಾರಗಳನ್ನು ಜನರ ಮುಂದೆ ಇಡ್ತೀವಿ, ಎಲ್ಲ ಭ್ರಷ್ಟಾಚಾರವನ್ನು ಕೂಡ ತನಿಖೆ ಮಾಡಿಸ್ತೀವಿ, ಅದರಲ್ಲೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿರುವಂತ ಕಾಮಗಾರಿಗಳ ಅವ್ಯವಹಾರವನ್ನು ಬಯಲಿಗೆ ತರ್ತೀವಿ ಅಂತ ಹೇಳಿದೀವಿ. ಮಾಡ್ತಾ ಇದೀನಿ ಅಷ್ಟೇ, ನಾವು ಹೇಳಿದಂತೆ ನಡೆಕೊಳ್ಳೋಣ, ಮುಂದೆ ಏನಾಗುತ್ತೆ ಆಗಲಿ ಅಂತ ವಾದ ಇತ್ತು. ಇನ್ನು ವಾದ ನಂಬರ್ 8 ಅನ್ನು ಗಮನಿಸೋದಾದ್ರೆ ಲೋಕಸಭೆ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಅಂತ, ಹಾಗಂತ ಬೆದರಿಕೆಗಳಿಗೆ ಬಗ್ಗೋದಿಕ್ಕೆ ಹೋಗಬೇಡಿ, ಯಾವುದು ಎಫೆಕ್ಟ್ ಆಗಲ್ಲ, ಇದನ್ನೇ ನಾವು ಡಿಫೆಕ್ಟ್ ಆಗಿ ಮಾಡ್ಕೊಳ್ಳಬೇಕಾಗುತ್ತೆ. ಸೋ ಇದನ್ನ ಇನ್ನೊಂಚೂರು ಆಕ್ಟಿವ್ ಆಗಿ ನಾವು ಪ್ರೋಗ್ರೆಸ್ ಆಗಬೇಕಾಗುತ್ತೆ. ಸೋ ಈ ನಿಟ್ಟಿನಲ್ಲಿ ನಾವು ಮುಂದಾಗಬೇಕಾಗುತ್ತೆ ಅಂತ ಹೇಳಿ ಈಗ ಡಿ ಕೆ ಶುಕುಮಾರ್ ಅವರು ಆ ತಂತ್ರಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇವೆಲ್ಲ ಚರ್ಚೆ ಆಗಿದೆ, ಜೊತೆಗೆ ಲೋಕಸಭೆ ಚುನಾವಣೆಗೆ ಏನೆಲ್ಲ ಮೈನಸ್ ಆಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಮನವರಿಕೆ ಮಾಡಲಾಗಿದೆ. ಅದಕ್ಕೆ ತಕ್ಕಂತೆ ಪ್ರೋಗ್ರೆಸಿವ್ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಹೊಗ್ಗೂಡುತ್ತಾ ಕಾಂಗ್ರೆಸ್ ನಾಯಕರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟು ಏರ್ಪಡುತ್ತಾ ಕಾದು ನೋಡಬೇಕಷ್ಟೇ.